ಮಹತ್ವ ಪಡೆದಂತ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನವೂ ಕೂಡ ಇದೆ. ಸೊ ಈ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೇರಳ, ಆಂಧ್ರ, ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಐದು ರಾಜ್ಯಗಳಿಂದ, ತಮಿಳ್ನಾಡು ಆರು ರಾಜ್ಯಗಳಿಂದ ಹೆಚ್ಚು ಕಡಿಮೆ 5 ಕೋಟಿ ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡ್ತಾರೆ. ಈ 5 ಕೋಟಿಯ ಭೇಟಿಯ ದರ್ಶನದಿಂದ ವಾರ್ಷಿಕ ಆದಾಯ 3,000 ಕೋಟಿಗಿಂತ ಜಾಸ್ತಿ ಇದೆ. ಸೊ ಈ ಆದಾಯದ್ದು ಪಾರ್ಕಿಂಗ್ ಹೆಚ್ಚು ಕಡಿಮೆ ಈ 5 ಕೋಟಿ ಜನರು 1 ಕೋಟಿ ವಾಹನಗಳಾಗ್ತವೆ. 1 ಕೋಟಿ ವಾಹನಕ್ಕೆ ಪರ್ ಒಂದು ವೆಹಿಕಲ್ಗೆ 40 ರೂಪಾಯಿ ತಗೊಳ್ತಾರೆ. ಇಲ್ಲೇ 1,000 ಅಂತ ಒಂದು 40 ಕೋಟಿ ಆಯ್ತು ಅಂದ್ರೆ ಊಟದ್ದು ಕೂಡ ಅಷ್ಟೇ. ಹೀಗೆ ಬೇರೆ ಬೇರೆ ಇದ್ರದ ಆದಾಯದ ಇದ್ರ ಹಿಡಿದ್ರೆ 3,000ಕ್ಕೂ ಜಾಸ್ತಿ ಆದಾಯ ಆಗತ್ತೆ. ಆದ್ರೆ ಅಲ್ಲಿ ಇರುವಂತ ಕೇರಳದಲ್ಲಿ ಇರುವಂತಹ ಸರ್ಕಾರ ನಾಸ್ತಿಕ ಸರ್ಕಾರ ಅಂದ್ರೆ ಕಮ್ಯುನಿಸ್ಟ್ ಸರ್ಕಾರ ಇದೆ. ಅವರು ಯಾವುದೇ ಈ ದೇವರು ಧರ್ಮವನ್ನು ನಂಬಲಾರದಂತ ಸರ್ಕಾರ ಇದೆ. ಹಾಗಾಗಿ ಈ 3,000 ಕೋಟಿ ಭಕ್ತರಿಗೆ ಅನುಕೂಲ ಆಗುವ ಹಾಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ, ಮಾಡುವುದೂ ಇಲ್ಲ. ತೊಂದರೆನೇ ಕೊಡ್ತಾರೆ, ಆದಾಯ ತಮ್ಮ ಸರ್ಕಾರಕ್ಕೆ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದು ಆಹಾರದ್ದಿರ್ಬೋದು, ನೀರಿಂದಿರ್ಬೋದು, ಪಾರ್ಕಿಂಗ್ ಇರ್ಬೋದು, ಈ ಅನೇಕ ಈ ವ್ಯವಸ್ಥೆಯನ್ನ ದುರವಸ್ಥೆಯಾಗಿದೆ, ದುರಾಡಳಿತ ಮಾಡಿದ್ದಾರೆ. ಅಲ್ಲಿ ದೇವಸ್ಥಾನದ ಕಮಿಟಿ ಇದ್ದವರು ಕೂಡ ಕಮಿಟಿಯವರ ಮೇಲೆ ವ್ಯವಸ್ಥಿತವಾಗಿ ದಬಾನಿಕೆ ಮಾಡಿ ಒತ್ತಾಯ ತಂದು ಹೀಗೆ ಆಗಬೇಕು ಅಂತನ್ನುವಂತಹದ್ದು ಪ್ರಕ್ರಿಯೆ ನಡೀತಾ ಇದೆ. ಇತ್ತೀಚೆಗೆ ನೂಕು ನುಗ್ಗಲದಲ್ಲಿ ಸುಮಾರು ಹೆಚ್ಚು ಕಡಿಮೆ ಸಾಕಷ್ಟು ಜನರಿಗೆ ಸಾವು ನೋವುಗಳಾಯ್ತು. ಒಂದು ಚಿಕ್ಕ ಮಗುವಿನ ಸಾವು ಕೂಡ ಆಯ್ತು, ಹೆಣ್ಣು ಮಗುವಿಂದು. ಸೊ ಅನೇಕ ಈ ರೀತಿಯ ತೊಂದರೆಗಳಿಗೆ ಅನುಭವಿಸ್ತಾ ಇರುವಂತ ಈ ಅಯ್ಯಪ್ಪ ಧಾಲಿ ಮಾಲಾಧಾರಿ ಭಕ್ತರಿಗೆ ನಾನು ಹೇಳೋದು, ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರ ಜೊತೆಗೆ ಮಾತುಕತೆ ಮಾಡಬೇಕು. ಈ ಕರ್ನಾಟಕದಿಂದ ಹೆಚ್ಚು ಕಡಿಮೆ 1 ಕೋಟಿ ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆ ಸಮಯದಲ್ಲಿ ಹೋಗ್ತಾರೆ. ಸೊ 1 ಕೋಟಿ ಜನರ ಇದಂತಂದ್ರೆ ಎಷ್ಟು ರೀತಿಯ ಅನುಕೂಲ ಆಗ್ಬೇಕು, ಯಾವ ರೀತಿ ಆಗ್ಬೇಕು ಅಂತ ಅನ್ನೋದು ಕರ್ನಾಟಕ ಸರ್ಕಾರವು ಕೂಡ ಗಮನಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಇದರ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ನಾನು ಕೆಲವೊಂದು ಆಗ್ರಹಗಳನ್ನು ಮಾಡ್ತಾ ಇದ್ದೀನಿ. ಒಂದು, ಈಗೇನೋ 1,000 ಕೋಟಿ ಆದಾಯ ಬರುತ್ತೆ, ಆ ಆದಾಯದ ಸಂಪೂರ್ಣ ಹಣ ಈ ಭಕ್ತಾದಿಗಳ ಅನುಕೂಲಕ್ಕೇ ಉಪಯೋಗಿಸಬೇಕು. ಅದನ್ನ ಸರ್ಕಾರ ತಮ್ಮ ಸ್ವಾರ್ಥಕ್ಕೆ, ರಸ್ತೆಗಾಗ್ಲಿ ಇನ್ಯಾವುದೋ ಕೆಲಸಕ್ಕಾಗ್ಲಿ ಉಪಯೋಗಿಸಬಾರದು. ಸಂಪೂರ್ಣವಾಗಿ ಭಕ್ತರ ಕೊಡುಗೆ, ಭಕ್ತರ ಅನುಕೂಲಕ್ಕಾಗಿ ಇರಬೇಕು ಅಂತನ್ನುವಂಥದ್ದು ಮೊದಲನೇ ಆಗ್ರಹ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇರಳ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇನ್ನು ಅನ್ನ ವಿತರಣೆ ಕಾರ್ಯಕ್ರಮ ಹಿಂದಿನ ರೀತಿನೇ ಹಿಂದೆ ಮುಕ್ತವಾಗಿತ್ತು. RSS, ವಿಶ್ವ ಹಿಂದೂ ಪರಿಷತ್ತು, ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿಯವರು, ಹೀಗೆ ಅನೇಕರು ಅಲ್ಲಿ ಉಚಿತವಾಗಿ ಬೇರೆ ಬೇರೆ ಸ್ಥಳದಲ್ಲಿ ನೂರಾರು ಕಡೆಗೆ ಅನ್ನದಾನದ ವ್ಯವಸ್ಥೆ ಉಚಿತವಾಗಿರ್ತಾ ಇತ್ತು. ಈಗ ಅದನ್ನ ಬ್ಯಾನ್ ಮಾಡಿ ಅಂದ್ರೆ RSSನವರು, ವಿಶ್ವ ಹಿಂದೂ ಶ್ರೀರಾಮ್ ಸೇನೆ ಸಂಘಟನೆ ಸೇವಾ ಮಂಡಳಿಯವರು ಯಾರು ಕೊಡಬಾರದು. ಸಂಪೂರ್ಣವಾಗಿ ಕೇರಳದ ಸರ್ಕಾರ ಕೈ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಆ ವಿತರಣೆಯನ್ನು, ಅನ್ನದಾನ ವಿತರಣೆಯನ್ನು. ಸೊ ಅವರು ವ್ಯವಸ್ಥಿತವಾಗಿ ಮಾರಾಟ ಮಾಡಿ ಲಾಭದಾಯಕವಾದಂತಹ ಪ್ರಕ್ರಿಯೆಯನ್ನು ಅನುಸರಿಸ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಜನರಿಗೆ ಅನ್ನ ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ.
ಹಾಗಾಗಿ ಕೇರಳ ಸರ್ಕಾರಕ್ಕೆ ಕರ್ನಾಟಕದವರು ಅಥವಾ ನಾವು ಕೂಡ ನಮ್ಮ ಶ್ರೀರಾಮ ಸೇನೆ ಸಂಘಟನೆಯಿಂದ ಅಲ್ಲಿಯ ಮುಖ್ಯಮಂತ್ರಿಗೆ ಮತ್ತು ಅಲ್ಲಿ ಸಂಬಂಧಪಟ್ಟಂತ ಏನು ಒಂದು ಮಂಡಳಿ ಇದೆ, ದೇವಸ್ಥಾನ ಮಂಡಳಿಯ ಪ್ರಮುಖರಿಗೆ ಒಂದು ಮನವಿಯನ್ನು ಕೂಡ ಬರೆದಿವೆ. ಏನಂದ್ರೆ ಅನ್ನದಾನ ಉಚಿತವಾದಂತಹ ಪ್ರಕ್ರಿಯೆ ಆಗಬೇಕು ಅಂತನ್ನುವಂತಹದ್ದು ಒಂದು ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ. ಇನ್ನು ನೀರಿನ ವ್ಯವಸ್ಥೆ, ಒಂದು ಕಿಲೋಮೀಟರ್ಗೆ ಒಂದು ನಲ್ಲಿ ಮಾತ್ರ ಇದೆ. ಆ ಒಂದೇ ನಲ್ಲಿಯಲ್ಲಿ ಸಾವಿರಾರು ಭಕ್ತರು ಸ್ನಾನ ಮಾಡಬೇಕು, ನೀರು ಕುಡಿಬೇಕು. ಹ್ಯಾಗ್ ಸಾಧ್ಯ? ಇಂಪ್ರಾಕ್ಟಿಕಲ್, ಒಂಥರ ಅವೈಜ್ಞಾನಿಕವಾದಂತ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಸಾಕಷ್ಟು ನೀರಿನ ವ್ಯವಸ್ಥೆ ಕೂಡ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಪ್ರತ್ಯೇಕವಾಗಿ ಆಗಬೇಕು ಮತ್ತು ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆ ಕೂಡ ಪ್ರತ್ಯೇಕವಾಗಿ ಆಗಬೇಕು ಅಂತನ್ನುವಂಥದ್ದು ನಾನು ಕೇರಳ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇನ್ನು ಪಾರ್ಕಿಂಗು, ಪಾರ್ಕಿಂಗ್ ಮುಂಚೆ ನಾಲ್ಕು ಕಡೆ ಇತ್ತು ಪಂಪ, ಇದರಿಂದ ನಾಲ್ಕು ಕಡೆಗೆ ವ್ಯವಸ್ಥೆ ಇತ್ತು. ಈಗ ಅದನ್ನ 40 ಕಿಲೋಮೀಟರ್ ಮುಂಚೆನೆ ನಿಲ್ಲಿಸ್ತಾರೆ, ನಿಲಕಲ್ ಅಂತ ಆ ಸ್ಥಳದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ಸರ್ಕಾರ ಬಸ್ ನಲ್ಲಿ ತಗೊಂಡು ಹೋಗ್ತಾರೆ. 100,000 ಜನ ಇರ್ತಾರಲ್ಲಿ, ಕೆಲವೇ ಕೆಲವು ಬಸ್ ನಲ್ಲಿ ಸುಮಾರು ಒಂದು ದಿನಕ್ಕೆ 10,000 ಜನರಿಗೆ ತಗೊಂಡು ಹೋಗ್ತಾರೆ. ಹಾಗಾಗಿ ಅಲ್ಲಿ ನೂಕು ನುಗ್ಗಲು ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ. ಸೊ ಮೊದಲು ಏನು ವ್ಯವಸ್ಥೆ ಇತ್ತು ನಾಲ್ಕು ಕಡೆಗೆ ಪಂಪ ಇದರಲ್ಲಿ ಕ್ಷೇತ್ರದಲ್ಲಿ, ಸೊ ಅದೇ ಮಾದರಿಯಲ್ಲೇ ಆಗಬೇಕು ಅಂತನ್ನುವಂಥದ್ದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ಒಂದು ಬಸ್ಗೆ ಅಪ್ ಆ್ಯಂಡ್ ಡೌನ್ 2 ರೂಪಾಯಿ ತಗೊಳ್ತಾರೆ. ಅಂದರೆ ಇದು ಎಷ್ಟಾಯಿತು ಅಂತನ್ನೋದು ಯೋಚನೆ ಮಾಡಿ, 1,000,000,000 ಕೋಟಿ ಆಗುತ್ತೆ. ಸೊ ಇಷ್ಟೆಲ್ಲ ಆದಾಯ ಬಂದಾಗಲೂ ಕೂಡ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂಲ ಇಲ್ಲದೆ ಇದ್ದಂತ ಇದರಲ್ಲಿ ಸರ್ಕಾರ ಆಟ ಆಡ್ತಾ ಇದೆ, ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರ ಜೊತೆಗೆ ಆಟ ಆಡ್ತಾ ಇದೆ. ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ಯಾವ ರೀತಿಯ ಕಾಶಿ, ಇಲ್ಲಿಂದ ಕಾಶಿ ಹೋಗುವಂತವರಿಗೆ ಸಬ್ಸಿಡಿ ಕೊಡ್ತಾ ಇದೆ, ಅದೇ ಮಾದರಿಯಲ್ಲಿ ಅಯ್ಯಪ್ಪ ಸ್ವಾಮಿಗಳಿಗೂ ಕೂಡ ವಾರ್ಷಿಕ 25,000 ರೂಪಾಯಿ ಸಬ್ಸಿಡಿಯನ್ನ ಅನುದಾನವನ್ನು ಕೊಡಬೇಕು. ಯಾಕೆ ಅಂತಂದ್ರೆ ಈ ಅಯ್ಯಪ್ಪ ಸ್ವಾಮಿಗೆ ಹೋಗುವಂತವ್ರು ಎಲ್ಲರೂ ಕೂಡ ಸಾಮಾನ್ಯವಾಗಿ 90% ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ರೈತರಿದ್ದಾರೆ, ಹೋಟೆಲ್ ವರ್ಕರ್ಸ್ ಇದ್ದಾರೆ, ಹಮಾಲಿಗಳಿದ್ದಾರೆ, ಆಟೋ ಡ್ರೈವರ್ಗಳಿದ್ದಾರೆ. ಸೊ ಇವರು ವರ್ಷದ ಆದಾಯವನ್ನ ಸಂಗ್ರಹ ಮಾಡಿ ಇವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ. ಹಾಗಾಗಿ ಸರ್ಕಾರವು ಕೂಡ ಇವರಿಗೆ ಅನುದಾನ ಕೊಟ್ಟು ಸಹಾಯ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೆ. ಸೊ ಇಷ್ಟು. ಈಗ ಅಯ್ಯಪ್ಪ ಸ್ವಾಮಿಗಳು ಹೋಗ್ಬೇಕಾದ್ರೆ ಎಲ್ಲೋ ಕೆರೆ ಸಿಕ್ತು, ಎಲ್ಲೋ ನಾಲೆ ಸಿಕ್ತು, ಎಲ್ಲೋ ಬಾವಿ ಸಿಕ್ತು, ಎಲ್ಲೋ ತೋಟದಲ್ಲಿ, ಹೀಗೆ ಪಾಪ ಅವರು ಓಪನ್ ಆಗಿ ಈ ಚಳಿಯ ಸಮಯದಲ್ಲಿ ಅಲ್ಲೇ ನಿಂತು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಉಪವಾಸ ಸೇವನೆ ಮಾಡ್ಕೊಂಡು ಹೋಗ್ತಾರೆ. ಸೊ ಅಂಥ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇರುವಂತ ಭಕ್ತಾದಿಗಳಿಗೆ ನಾನು ಹೇಳೋ, ಪ್ರತಿ ಜಿಲ್ಲೆಗೆ ಒಂದು ಅಯ್ಯಪ್ಪ ಭವನ ನಿರ್ಮಾಣ ಮಾಡಬೇಕು ಅಂತನ್ನುವಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಜೊತೆಗೆ ಟೋಲ್ ನಾಕಾಗಳು ಉದ್ದಕ್ಕೂ ಏನು ಇವ್ರ ಕಡೆಗೆ ವಸೂಲಿ ಮಾಡ್ತಾರೆ ಅದು ನಿಲ್ಬೇಕು. ಇವ್ರು ಹೋಗ್ತಾ ಇರೋದು ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಹಣದ ಆರ್ಥಿಕತೆಗೆ ಹೋಗ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಭಕ್ತಾದಿಗಳಿಗೆ ಹೋಗ್ತಾ ಇದ್ದಾರೆ. ಸೊ ಇವ್ರ ಕಡೆಯಿಂದ ಟೋಲ್ ನಾಕಾದಲ್ಲಿ ವಸೂಲಿಯನ್ನ ಮಾಡಬಾರದು, ಉಚಿತವಾಗಿ ಈ ಅಯ್ಯಪ್ಪ ಸ್ವಾಮಿಯ ವಾಹನಗಳಿಗೆ ಉಚಿತವಾದ ಪ್ರವೇಶ ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸೊ ಇದೆಲ್ಲವೂ ಕೂಡ ಕೇರಳ ಸರ್ಕಾರದಲ್ಲಿ ನಾಸ್ತಿಕ ಕಮ್ಯುನಿಸ್ಟ್ ಸರ್ಕಾರ, ಅಲ್ಲಿ ಮುಸ್ಲಿಮರ ಒಂದು ದುರಾಡಳಿತ, ಮುಸ್ಲಿಮರಿಂದ ಶೋಷಣೆ, ಕ್ರಿಶ್ಚಿಯನ್ರಿಂದ ಶೋಷಣೆ, ಕಮ್ಯುನಿಸ್ಟ್ರಿಂದ ಶೋಷಣೆ, ಈ ಮೂರೂ ಶೋಷಣೆಯಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಹಳ ಅನಾನುಕೂಲದಿಂದ ಬಹಳ ತೊಂದರೆಗಿದೆ, ಒಳಗಾಗ್ತಾ ಇದ್ದಾರೆ. ಅಲ್ಲಿ ವ್ಯಾಪಾರ ವ್ಯವಹಾರಗಳೆಲ್ಲ ಮುಸ್ಲಿಮರ ಕೈಯಲ್ಲಿದೆ. ಒಂದಕ್ಕೆ 2 ಪಟ್ಟು ಅಲ್ಲಿ ಹಣ ಕೊಟ್ಟು ತೆಂಗಿನಕಾಯಿ ಇರುವುದು, ಹೂವು ಹಣ್ಣು ಇವೆಲ್ಲವನ್ನೂ ಕೂಡ ದುಪ್ಪಟ್ಟಾಗಿ ಮಾರಾಟ ಮಾಡುವಂತ ಶೋಷಣೆ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ತಪ್ಪಿಸುವ ಸಲುವಾಗಿ ಸರ್ಕಾರ ಕೂಡಲೇ ಗಮನ ವಹಿಸಬೇಕು. ಇಲ್ಲಾದ್ರೆ ಅಯ್ಯಪ್ಪ ಸ್ವಾಮಿಗಳ ಜೊತೆಗೆ ನಾವು ಹೋರಾಟವನ್ನ ಸರ್ಕಾರದ ವಿರುದ್ಧ ಹೋರಾಟ ಕೇರಳ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತೆ ಅಂತ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.